ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಚೆನ್ನಾಗಿ ಮಾಡಿದೆ ಕಣ, ನೀನ್ ಮಾಡಿದ ನಾಟಕ ಅಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಸಾರಿ ಕಣ, ನನ್ನ ಫೀಲಿಂಗ್ಸ್ ನಿನಗೆ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು ಕಣ. ಏನಾಯ್ತಮ್ಮ ಛಾಯಾ? ಚಿಕ್ಕಪ್ಪ ಯಾಕೋ ತುಂಬಾ ತಲೆ ನೋವ್ತಾ ಇದೆ. ಅರುಣ, ಅವಳನ್ನ ಒಳಗಡೆ ಕರ್ಕೊಂಡು ಹೋಗು, ತುಂಬಾ ಗಾಳಿ ಇದೆ, ತಲೆನೋವು ಜಾಸ್ತಿ ಆಗತ್ತೆ. ಸರಿ ಅತ್ತೆ. ಅಲ್ಲಾಗೆ ಅವಳಿಗೇನಾರ ಹಚ್ಚಿಬಿಟ್ಟು ಆ ಬಿಸಿನೀರು ಶಾಖ ಎಲ್ಲ ಕೊಟ್ಟು ಮಲಗಿಸು. ಆಯ್ತು ಮಾವ. ತುಂಬಾ ತಲೆ ನೋವ್ತಾ ಇದೆಯಾ? ಹೌದು ರೀ, ತುಂಬಾ ತಲೆ ನೋವ್ತಾ ಇದೆ, ತಲೆ ಭಾರ ಅನಿಸ್ತಾ ಇದೆ, ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ ಪೇನ್ನ. ಹೌದಾ? ಒಂದು ನಿಮಿಷ ಇರು. ಇದನ್ನ ಚೆನ್ನಾಗಿ ಹಚ್ಕೊಂಡು ಮಲ್ಕೋ, ಸರಿ ಹೋಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸರಿ ರೀ. ರೀ, ಎಲ್ಲಿಗೆ ಹೊರಟ್ರಿ? ನೀನ್ ಇದನ್ನ ಆರಾಮಾಗಿ ಹಚ್ಕೊಂಡು ಇಲ್ಲೇ ಮಲ್ಕೋ, ನಾನ್ ಹೊರಗಿರ್ತೀನಿ. ಈಗ ಮುಂದಿನ ಸರ್ದಿ ಮಾವೊಂದು. ನನ್ ಕೈಲಾಗಲ್ಲಮ್ಮ. ನಿಮ್ಮ ಅಪ್ಪನ್ ಕೂಡಮ್ಮ. ಇಲ್ಲ 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 ಇಲ್ಲ, ನಿಮ್ಮ ಮಾವ. ಅನನ್ಯ, ನೀನ್ ನನ್ ಕಡೆ, ನಿಮ್ಮ ಅಪ್ಪನ ಕಡೆನೋ? ನನ್ ಕಡೆ ತಾನೆ. ಹೇಳ, ನೀನ್ ಯಾರ ಕಡೆ ಅಂತ? ನಾನ್ ಮಾವನ್ ಕಡೆ. ನನ್ನ ಮಗಳ ಸಂತೋಷಕ್ಕೆ ಮಾತ್ರ. ಯಾರಪ್ಪ ಹೀರೋ? ಹೇಳ್ತೀನಿ. ಮಗಳೇ ಬಾ ಇಲ್ಲಿ. ಈಗ ನಾನು ಆಕ್ಟ್ ಮಾಡ್ತೀನಿ, ಯಾವ ಹೀರೋ ಅಂತ ನೀವುಗಳೇ ಕಂಡುಹಿಡಿಬೇಕು. ಸುರೋಜ್ ಕಳಿ ಬಾವಾ. ಸರಿ ಸುಭದ್ರಾ, ದಯವಿಟ್ಟು ಇದು ತಗೊಳ್ರಿ. ಸಾಹಸ ಸಿಂಹ ಹೇಳಿ ಸುಭದ್ರಾ, ನಾನ್ ಮದ್ವೆ ಆಗೋ ಹುಡುಗಿ ಸುಂದರವಾಗಿರ್ಬೇಕು, ಅವಳ ಮಾತು ಮಧುರವಾಗಿರ್ಬೇಕು, ನೋಡೋದಿಕ್ಕೆ ಲಕ್ಷಣವಾಗಿರ್ಬೇಕು, ಅವಳ ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು, ಅವಳ ಹಾಕೋ ಬಟ್ಟೆನಲ್ಲಿ ಸಂಸ್ಕೃತಿ ಎತ್ಕೊಳ್ಬೇಕು ಅಂತೆಲ್ಲ ಕನ್ಸು ಕಂಡಿದ್ದೆ ರೀ. ಆದ್ರೆ ಅಷ್ಟು ಲಕ್ಷಣಗಳು ಒಂದೇ ಹುಡುಗಿನಲ್ಲಿ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ರೀ. ನಿಮ್ಮನ್ನು ನೋಡಿದ ಮೇಲಿಂದ ಗೊತ್ತಾಯ್ತು ರೀ. ರೀ ಸುಭದ್ರಾ, ನೀವು ನನ್ನ ಮದ್ವೆ ಆಗ್ತೀರಾ ರೀ? ನೀವ್ ಇಲ್ದೆ ನನ್ನ ಬಾಳು ಶೂನ್ಯ ರೀ, ಶೂನ್ಯ. ಸೂಪರ್ ಆಗಿರೋ.
ಅಣ್ಣ ತನ್ನ ಮನಸ್ಸಲ್ಲಿರೋ ಮಾತು ಹೇಳೋದಿಕ್ಕೆ ಈ ಸಮಯನ ಉಪಯೋಗಿಸ್ಕೊಳ್ತಿದ್ದಾರೆ. ಈಗ ಮುಂದಿನ ಸರ್ದಿ ಮಾವಂದು. ಸಿಕ್ಕಾಬಿಟ್ಟು ಹೊಟ್ಟೆ ನೋತಾ ಇದೆ. ನಾನು ಚಿಟಿ ಗಿಟಿ ಎತ್ತಲ್ಲ, ಆದ್ರೆ ತುಂಬಾ ದಿವಸದಿಂದ ಅಲ್ತಿಗೆ ಏನೋ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಅದನ್ನ ಅಣ್ಣವಷ್ಟೆಲ್ಲ ಹೇಳ್ಬಿಡ್ತೀನಿ. ಅಯ್ಯೋ, ನಮಗೆ ಕಾಂಪಿಟೇಷನ್ ಕೊಡ್ತಾರಲ್ಲ. ಪವನ ಶಾಲು ಕೂಡ ಇಲ್ಲಿ ಏನ್ ದೊರೆ ಮೊಮ್ಮಗಳು ನೀನು? ನಿಮ್ಮನೆಗೆ ಸಾವುಕಾರ ನಿಮ್ಮಪ್ಪ, ನನಗೆಲ್ಲ ಮಣ್ಣಿ. ಏನು ಹಣ್ ತಿನ್ಸೋದಕ್ಕೆ ಬಂದ್ಯೋ? ಮತ್ತೆ ಪತ್ರ ಗುಡ್ತಾ ಇದೀಯಾ? ಮೊದ್ಲೇ ಹೇಳ್ಬೇಕಾಗಿತ್ತು, ಪತ್ರ ಗುಡ್ಸ್ಬಿಡ್ತಿದ್ದೆ. ಬಿಕನಾಸಿ, ಹಳೆ ಬಿಕನಾಸಿ ಅಂತ ಇನ್ನೊಂದು ಸಾರಿ ಅಂದ್ಯೋ, ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಓಹೋ, ನಿಮ್ಮ ಅಪ್ಪನ ಕರ್ಕೊಂಬರ್ತೀಯಾ? ಕರ್ಕೊಂಬ ಹೋಗು, ಅವನ್ ಹೊಟ್ಟೆನ ಬಗ್ದು ಹೂರ್ಣ ಹಾಕ್ಬಿಡ್ತೀನಿ. ಕರ್ಕೊಂಬರ್ತಾಳಂತೆ ಇವರಪ್ಪನ್ನ. ಏ, ಹೋಗೆ ನಿಮ್ಮ ತಾತನ್ನು ಕರ್ಕೊಂಬ. ಏನಪ್ಪ ಕೃಷ್ಣ, ಹೀಗ್ ರೇಗಿಸ್ತಿದ್ಯಲ್ಲ ಅವಳಿಗೆ. ಅಮ್ಮ, ಮಾಲ್ತಿ ಕೋಪ ಮಾಡ್ಕೊಂಡಾಗ ಅವಳ ಕೆನ್ನೆ ಕೆಂಪಾಗುತ್ತಲ್ಲ, ಅದನ್ನ ನೋಡೋದಕ್ಕೆ ನಾನು ರೇಗಿಸೋದು. ಓಹೋ, ಅಬ್ಬಾ ನೋಡೋ ವರುಣ, ಇವರಿಬ್ರು ರೋಮ್ಯಾನ್ಸ್ ನಮ್ ಎಲ್ರಿಗಿಂತ ಜಾಸ್ತಿ ಇದೆ. ನಾವೆಲ್ಲ ಪ್ರೇಮ ಲೋಕದ ಕಾಲದವರು ಕಣಯ್ಯ. ಮತ್ತೆ ನಿಮ್ಮದೆಂತ ರೋಮ್ಯಾನ್ಸ್, ಫೋನ್ ಕಾಲ್ ನಲ್ಲಿ ಸ್ಟಾರ್ಟ್ ಆಗಿ ಮೆಸೇಜ್ ಎಲ್ಲ ಮುಗಿದು ಹೋಗುತ್ತೆ. ಒಂದ್ಸತಿ ಆದ್ರೂ ನೀವು ಲವ್ ಲೆಟರ್ ಬರ್ದಿದ್ರೇನ? ಸಾಕ್, ಸುಮ್ನೆ ಕುತ್ಕೊಳ್ರಿ, ಏನ್ ಮಕ್ಳ ಮುಂದೆ ನಿಮ್ದು? ಏ ಗೊತ್ತಾಗ್ಲಿ ಇರಮ್ಮ. ಅಪ್ಪ, ಅಮ್ಮಂಗ್ ಎಷ್ಟ್ ಲವ್ ಲೆಟರ್ ಬರ್ದಿದ್ಯಾ? ಏ ಇರಮ್ಮ, ನೀನ್ ಹೇಳಪ್ಪ. ಏಯ್, ನಿನ್ ಮಗಂಗೂ ಗೊತ್ತಾಗ್ಲಿ ಸುಮ್ಮಿದೆ, ನನಗಿಂತ ಜಾಸ್ತಿ ನಿಮ್ಮಅಮ್ಮನೇ ನನಗೆ ಲೆಟರ್ ಬರ್ದಿರೋದು. ಇಲ್ಲ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ. ಆ ಲೆಟರ್ಸ್ನೆಲ್ಲ ಇನ್ನು ಜೋಪಾನವಾಗಿ ತೆಗೆದಿಟ್ಟಿದ್ದೀನಿ. ಸಾಕು, ಟೈಮ್ ಆಗ್ತಿದೆ, ಎಲ್ರು ಮಲ್ಕೊಳ್ಳೋಣ ಬನ್ನಿ. ಒಂದ್ ನಿಮಿಷ, ನಿಮ್ಗೆಲ್ಲ ಒಂದ್ ವಿಷಯ ಹೇಳ್ಬೇಕು.
ಏನತ್ತೆ? ಇವತ್ ನಾನು ತುಂಬಾ ಸಂತೋಷವಾಗಿದ್ದೇನೆ. ಇದಕ್ಕೆಲ್ಲ ಕಾರಣ ನನ್ನ ಮೊಮ್ಮಕ್ಕಳು. ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತಿನ ದಿನನ ಸಾರ್ಥಕ ಮಾಡಿದ್ದೀರಾ. ಆ ದೇವರು ನನ್ನೆಲ್ಲ ಆಸೆಗಳನ್ನ ಪೂರೈಸಿದಾನೆ. ಆ ದೇವರಿಗೆ ಕೃತಜ್ಞತೆ ಸಲ್ಲಿಸೋ ಸಮಯ ಬಂದಿದೆ. ಅದಕ್ಕೆ ನಾನು ಯಾತ್ರೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನಮ್ಮ ಇದ್ದಕ್ಕಿದ್ದಾಗೆ? ಇದ್ದಕ್ಕಿದ್ದಾಗೆ ತಗೊಂಡಿರೋ ನಿರ್ಧಾರ ಅಲ್ಲ ಸುಭದ್ರ ಇದು. ಈ ಮನೆಯವರೆಲ್ಲ ಒಂದಾಗ್ಲಿ ಅಂತ ನಾನು ಆ ದೇವರಲ್ಲಿ ಹರಕೆ ಕಟ್ಕೊಂಡಿದ್ದೆ. ಈ ಎರಡು ಮನೆಗಳು ಮನ್ಸ್ಗಳು ಒಂದಾಗಿವೆ. ಹರಕೆ ತೀರಿಸೋ ಸಮಯನೂ ಬಂದಿದೆ. ಅಮ್ಮ, ಅಲ್ಲಮ್ಮ, ಒಬ್ರೆ ಹೇಗೆ ಹೋಗ್ತೀರಾ? ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕು. ನಮ್ಮಲ್ಲಿ ಯಾರಾದರೂ ಒಬ್ರು ಬರ್ತೀವಿ. ಬೇಡ ಕೃಷ್ಣ, ನಿಮ್ಗೆಲ್ಲ ನಿಮ್ದೇ ಆದ ಜವಾಬ್ದಾರಿ ಇದೆ. ಇಷ್ಟಕ್ಕೂ ನಾನೊಬ್ಳೇ ಏನು ಹೋಗ್ತಾ ಇಲ್ವಲ್ಲ, ನಾನು ನನ್ನ ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀನಿ. ನೀವು ಯಾರೂ ಯೋಚನೆ ಮಾಡಬೇಡಿ. ಡಾರ್ಲಿಂಗ್, ಎಷ್ಟು ದಿನಕ್ಕೆ ವಾಪಸ್ ಬರ್ತೀರಾ? ನಾನು ಹೇಗೆ ಹೇಳಪ್ಪ, ನಾನು ಯಾವಾಗ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ಗೆ ಯಾವಾಗ ಮನ್ಸು ಬರುತ್ತೋ ಅವಾಗ ಖಂಡಿತ ಬಂದೇ ಬರ್ತೀನಿ. ಇಲ್ಲಮ್ಮ, ನೀನೆಲ್ಲೂ ಹೋಗ್ಬಾರ್ದು. ಅದೇನು ಹರಕೆ ಅಂತ ಹೇಳಿ, ನಾನು ಮಲ್ತಿ ಹೋಗಿ ತೀರಿಸ್ಕೊಂಬರ್ತೀನಿ. ಹರಕೆ ಹೊತ್ತಿರೋಳು ನಾನಪ್ಪ, ನಾನೇ ಅದನ್ನು ತೀರಿಸ್ಬೇಕು. ನೀವೊಬ್ಬರೇ ಹೊರಟು ನಿಂತರೆ ಹೇಗೆ? ನಿಮ್ಮ ಆರೋಗ್ಯದ ಬಗ್ಗೆ ನಮಗೂ ಚಿಂತೆ ಇರಲ್ವಾ? ನನ್ನ ಮನಸ್ಸು ಸಂತೋಷವಾಗಿದೆ. ಮನಸ್ಸು ಸಂತೋಷವಾಗಿದ್ಮೇಲೆ ದೇಹದ ಆರೋಗ್ಯನೂ ಶುದ್ಧವಾಗಿರತ್ತಪ್ಪ. ಅಷ್ಟಕ್ಕೂ ಅಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆದರೆ ದೇವರ ಸನ್ನಿಧಿಯಲ್ಲಿ ಮುಕ್ತಿ ಸಿಕ್ತು ಅಂತ ಸಂತೋಷವಾಗಿ ಹೋಗ್ತೀನಿ. ಅಜ್ಜಿ, ಹೀಗೆಲ್ಲ ಮಾತಾಡ್ಬೇಡಿ ಅಜ್ಜಿ. ಇಷ್ಟು ವರ್ಷ ಈ ಮನೆತನನ ನೀವು ನಡೆಸ್ಕೊಂಡು ಬಂದಿದ್ದೀರಾ, ಇನ್ ಮುಂದೆನೂ ನೀವೇ ನಡೆಸ್ಬೇಕು. ಈ ಮನೆತನನ ಎರಡನ್ನೂ ಸರಿಯಾದ ಕೈಗಳಿಗೆ ಒಪ್ಪಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಈಗ ನನ್ನ ಮೇಲೆ ಯಾವ ಜವಾಬ್ದಾರಿಗಳೂ ಇಲ್ಲ. ನನ್ನ ಹರಕೆಗಳು ಮುಗಿಸ್ಕೊಂಡು ಬರೋದಕ್ಕೆ ಇದೇ ಸರಿಯಾದ ಸಮಯ. ನೀವ್ಯಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೊರಡೋ ನಿರ್ಧಾರನ ಯಾವ ಕಾರಣಕ್ಕೂ ನಾನು ಬದಲಾಯಿಸಲ್ಲ. ನಾನು ದಸರಾ ಹಬ್ಬ ಆದ ಕೂಡಲೇ ಹೊರಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಈ ಸಲ ಹಬ್ಬನ ಎಲ್ಲರೂ ಹೀಗೆ ಒಟ್ಟಿಗೆ ಆಚರಿಸೋಣ. ಅಲ್ಲಮ್ಮ, ನನ್ನ ಮಾತು ಕೇಳಿ. ಕೃಷ್ಣ, ತುಂಬಾ ಹೊತ್ತಾಯ್ತಪ್ಪ, ಮಲ್ಗೋಣ. ವರುಣ, ಅಜ್ಜಿ ಇಲ್ದಿರೋ ಮನೆ ನೆನೆಸ್ಕೊಂಡ್ರೆ
ಒಂಥರ ಆಗುತ್ತೆ ಕಣೋ. ನನಗೂ ಅಷ್ಟೆ ಹಾಗೆ ಅನ್ಸ್ತಿದೆ. ಡಾರ್ಲಿಂಗ್ ಇಲ್ದಿದ್ರೆ ಮನೆ ಬಿಕೋ ಅನ್ಸುತ್ತೆ. ನನಗೂ ಅಷ್ಟೇ ವರುಣ. ಅಜ್ಜಿನೇ ಇಲ್ಲ, ಹರ್ಕೆ ಪೂರೈಸಕ್ ಹೋಗ್ತಿದ್ದಾರೆ ಅಂತ ಸುಮ್ನೆ ಇದ್ದೀನಿ. ಯಾಕಂದ್ರೆ ಅದು ಮುಖ್ಯ ಅಲ್ವಾ? ಇಲ್ಲ ಅಂದ್ರೆ ಅಜ್ಜಿನ ಎಲ್ಲೂ ಹೋಗಕ್ ಬಿಡ್ತಿರ್ಲಿಲ್ಲ. ಆದ್ರೂ ದಿನ ಡಾರ್ಲಿಂಗ್ನ ನೋಡದೆ ಹೇಗೆ ಇರೋದು? ನನ್ಗೂ ಅಷ್ಟೇ ಕಣು. ದಿನ ಅಜ್ಜಿ ಜೊತೆ ಪೂಜೆ ಮಾಡ್ಲಿಲ್ಲ ಅಂದ್ರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಅವ್ರಿಗೂ ನಮ್ಮನ್ ಬಿಟ್ಟಿರೋದಕ್ಕೆ ಕಷ್ಟ ಆಗತ್ತಲ್ವಾ? ಆಗ್ದೇ ಇರುತ್ತೇನೋ. ಈ ಮನೇನೆ ಅವ್ರಿಗೆ ಸರ್ವಸ್ವ ಅಲ್ವಾ? ಅಜ್ಜಿ ಅಷ್ಟಿನ ಮನೆಯಿಂದ ದೂರ ಇರ್ತಾರೆ ಅನ್ನೋ ಬೇಜಾರ್ ಒಂದ್ ಕಡೆ ಆದ್ರೆ, ಅವ್ರ ಮನ್ಸಿನ ಭಾರ ಎಲ್ಲ ಇಳಿಸ್ಕೊಂಡು ನೆಮ್ಮದಿಯಾಗಿ ಹರಕೆ ತೀರ್ಸಕ್ ಹೋಗ್ತಿದ್ದಾರೆ ಅಂತ ಸಮಾಧಾನ ಮಾಡ್ಕೋಬೇಕು. ನಿನಗೂ ಡಾರ್ಲಿಂಗ್ನ ನೋಡ್ಬೇಕನ್ಸ್ತಿದ್ಯಾ? ಹ್ಮ್, ಅವ್ರ ಜೊತೆಲಿ ಇರ್ಬೇಕು ಅಂತ ಅನ್ನಿಸ್ತಿದೆ. ಸರಿ ಬಾ. ಡಾರ್ಲಿಂಗ್. ಅಜ್ಜಿ, ಏನ್ ಬಂದಿದ್ದೀರಲ್ಲ, ನಿದ್ರೆ ಬರ್ಲಿಲ್ವಾ? ನೀನ್ ಮನೆ ಬಿಟ್ಟು ಹೋಗ್ತಿರೋ ವಿಷಯ ಕೇಳಿ ಹೇಗ್ ನಿದ್ದೆ ಬರ್ಬೇಕು ಹೇಳು. ಅಜ್ಜಿ, ನೀವ್ ಹೋಗ್ಲೇಬೇಕಾ? ಹೋಗ್ಲೇಬೇಕು ಕಂದಮ್ಮ. ಈ ಮನೆ ಮನ್ಸ್ಗಳು ಒಂದಾಗ್ಲಿಂತ ಹೊತ್ತಿರೋ ಹರಕೆ ಒಂದ ಎರಡ ಹರಕೆಗಳನ್ನ ಹಾಗೆ ಬಿಡಬಾರ್ದಂತೆ. ಇವತ್ ರಾತ್ರಿ ನಿಮ್ ಜೊತೆನೆ ಇರ್ಬೇಕು ಅಂತ ಬಂದಿದೀವಿ ಡಾರ್ಲಿಂಗ್. ನಿಮ್ ಮಡ್ಲಲ್ ಮಲ್ಕೋಬೇಕು. ಏ ವರುಣ, ನಾನ್ ಅಜ್ಜಿ ಮಡ್ಲಲ್ ಮಲ್ಕೋಬೇಕು? ನೀನ್ ಕೆಳಗಡೆ ಮಲ್ಕೊಳೋ. ನಾನ್ ಯಾಕೆ ಕೆಳಗ್ ಮಲ್ಕೊಳ್ಳಿ? ನೀನ್ ಮಲ್ಕೋ. ಮೊದ್ಲೇಳಿ ನಾನು ನನ್ನ ಡಾರ್ಲಿಂಗ್ ತೊಡೆ ಮೇಲೆ ಮಲ್ಗೋದು. ನೀನು ಅಷ್ಟೇ. ಬೇಡ ನೋಡು, ಜಾಸ್ತಿ ಆಡ್ತಿದ್ಯಾ. ನಿನ್ಗೂ ಬೇಡ ನೋಡು. ನೋಡಜ್ಜಿ, ಸಾಕು ಸಾಕು ಸಾಕು. ನಿಮ್ಮಿಬ್ಬರಿಗೂ ಮದ್ವೆ ಆಗಿದೆ ಕಣ್ರು, ಇನ್ನು ಸಣ್ಣ ಮಕ್ಕಳ ತರ ಆಡ್ತಿರಲ್ಲ. ಬನ್ನಿ ಬನ್ನಿ ಮಲ್ಕು, ಬನ್ನಿ ಬನ್ನಿ ಮಕ್ಕಳ. ಡಾರ್ಲಿಂಗ್, ನಾವು ಚಿಕ್ಕೋರಿದ್ದಾಗ ಕತೆ ಹೇಳ್ತಿದ್ಯಲ್ಲ, ಹಾಗೆ ಯಾವ್ದಾದ್ರು ಒಂದ್ ಕತೆ ಹೇಳೋ. ಅದೆಲ್ಲ ಹಳೆ ಕತೆನಪ್ಪ, ಈಗ ಹೊಸ ಕತೆ ಬರೆಯೋ ಸಮಯ. ಯಾವ ಕತೆ ಡಾರ್ಲಿಂಗ್? ಯಾವ ಕತೆ ಅಂತ ನಾನು ಹೋಗುವಾಗ ಇಬ್ಬರಿಗೂ ಹೇಳ್ತೀನಿ. ಡಾರ್ಲಿಂಗ್, ಹಾಗೇನಾದ್ರೂ ಮಾತಾಡ್ತಾ ಇರೋ, ನೀನ್ ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ. ಏನ್ ಹೇಳೋದು ಈ ಮುದ್ದು ಕಂದಮ್ಮಗಳಿಗೆ, ಈ ನನ್ನ ಆಸೆನೆಲ್ಲ ಈಡೇರಿಸಿದೀರ. ಇನ್ನು ನಿಮ್ಗೆ ಹೆಚ್ಚಿನ ಭಾರ ಹಾಕ್ತಾ ಇದ್ದೀನಿ. ಈ ದೊಡ್ಡಮನೆ ಜವಾಬ್ದಾರಿ ನಿಮ್ಮೇಲಿದೆ. ಈ ದೊಡ್ಡಮನೆನ ದೊಡ್ಡಮನೆಯಾಗಿ ಉಳ್ಸಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಮೊದ್ಲಿಂದ್ಲೂ ಈ ಮನೆಗೆ ನೆಮ್ಮದಿ ಹಾಳ್ ಮಾಡಕ್ಕೆ ಅಂತ ಒಂದಲ್ಲ ಒಂದು ಕಾರಣಗಳು ಬರ್ತಾನೆ ಇದ್ವು. ಮುಂದೇನು ಈ ತರ ದೊಡ್ಡ ದೊಡ್ಡ ಅಡಚಣೆಗಳು ಬರಬಹುದು. ಅದನ್ನ ನೀವಿಬ್ರು ಒಟ್ಟಿಗೆ ಎದುರಿಸ್ಬೇಕು. ನೀವಿಬ್ರು ಒಟ್ಟಾಗಿದ್ರೆ ಮಾತ್ರ ಈ ದೊಡ್ಡ ಮನೆ ಉಳಿಯಕ್ ಸಾಧ್ಯ. ಈ ಮನೆತನನ ಉಳಿಸೋ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೆ ಹಾಕ್ ಹೋಗ್ತಾ ಇದ್ದೀನಿ. ಯಾಕಜ್ಜಿ ಹೀಗೆಲ್ಲ ಮಾತಾಡ್ತೀರ? ನೀವೇ ಮನೆ ಶಕ್ತಿ ಅಜ್ಜಿ. ನೀವಿಲ್ದೆ ನಾವಿಲ್ಲ. ನಿಮ್ಮನ್ ಬಿಟ್ಟಿರೋ ಶಕ್ತಿ ನಮಗಿಲ್ಲ ಅಜ್ಜಿ. ನಿಮ್ಮನ್ ಬಿಟ್ಟಿರೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಮತ್ತೆ ನನ್ ಕಂದಮ್ಮಗಳನ್ನ ಬಿಟ್ಟು ನಾನ್ ಇರೋದ್ ಸುಲಭನಾ? ಹಾಗಿದ್ರೆ ಬೇಗ ಬರ್ಬೇಕು. ಬರ್ತೀಯಲ್ವಾ ಡಾರ್ಲಿಂಗ್? ಬರ್ತೀನಿ ಕಂದ, ಆದ್ರೆ ಸ್ವಲ್ಪ ಸಮಯ ಹಿಡಿಯತ್ತಪ್ಪ. ಯಾಕೆಂದ್ರೆ ಈ ಮನೆ ಮನ್ಸ್ಗಳನ್ನ ಒಂದ್ ಮಾಡಿರೋ ಭಗವಂತನ್ಗೆ ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ಬೇಕು. ಅದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ?
ಮಲ್ಕೊಳ್ಳಿ.